ಸೇವಾ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಮೂಹಿಕ ಮದುವೆ ನಡೀತು ಒಂದ್ಸಾರಿ, ನಾನು ಜಾಲಪ್ರವರು ಬಂದಿದ್ದು 2006, ಆಗಿನ್ನೂ ಎಂಎಲ್ಎ ಆಗಿರಲಿಲ್ಲ. ಜಾಲಪ್ರವರು ಕರ್ಕ ಬಂದಿದ್ರು ನನಗೆ ಜೊತೆನಲ್ಲಿ. ಅವತ್ತು ನೂರಾರು ಸಾಮೂಹಿಕ ಮದುವೆಗಳನ್ನ ಮಾಡಿದ್ರು, ಜೊತೆಗೆ ಒಂದು ಹಸುನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದನ್ನ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಇವತ್ತೇನು 81,000 ಕುಟುಂಬಗಳಿಗೆ, ಬಡವರಿಗೆ ಆಹಾರದ ಕಿಟ್ಟನ್ನ ಹಂಚ್ತಾ ಇದ್ದಾರೆ. ಅವರ ಸೇವಾ ಕಾರ್ಯಕ್ರಮದ ಸಮಾಜ ಸೇವೆಯ ಮುಂದುವರಿದ ಭಾಗ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಬ್ಬಾರೆಡ್ಡಿ ಅವರು ಹೇಳಿದ್ರು, ನಾನು ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಜನರಿಗೆ ಕೊರೋನಾ ರೋಗದಿಂದ ನರಳದಂತ ಜನರಿಗೆ, ಅವ್ರ ಕುಟುಂಬಗಳಿಗೆ ಮತ್ತೆ ಇತರೆ ಬಡವರಿಗೆ ಪುಟ್ಕಿಟ್ ಎಲ್ಲ ಕೊಡ್ತಾ ಇದ್ದೀನಿ, ನೀವು ಬರಲೇಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ರು. ನಾನು ಬಾಗೇಪಲ್ಲಿಗೆ ಅನೇಕ ಸಾರಿ ಬಂದಿದ್ದೇನೆ, ಚುನಾವಣೆಗಿಂತ ಮುಂಚಿತವಾಗಿ ಬಂದಿದ್ದೇನೆ, ಚುನಾವಣಾ ಸಂದರ್ಭದಲ್ಲಿ ಬಂದಿದ್ದೇನೆ. ಸುಬ್ಬಾರೆಡ್ಡಿ ಅವರು ಇಂಡಿಪೆಂಡೆಂಟ್ ಜೊತೆಗೂ ಬಂದಿದ್ದೇನೆ, ನಮ್ಮ ಕೋ ಮೆಂಬರ್ ಆದ್ಮೇಲೂ ಬಂದಿದ್ದೇನೆ, ಈಗ ಕಾಂಗ್ರೆಸ್ಸಿನ ವಿಧಾನಸಭಾ ಸದಸ್ಯನಾದಾಗಲೂ ಕೂಡ ಬಂದಿದ್ದೇನೆ. ಯಾರು ನಮ್ಮ ಸ್ನೇಹಿತರು ಹೇಳಿದ್ರು, ಸುಬ್ಬಾರೆಡ್ಡಿ ಅವರು ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಕ್ಷೇತ್ರಕ್ಕೆ ತಂದಿದ್ದಂತ ಅಭಿವೃದ್ಧಿ ಕೆಲಸಗಳು ಬಹುಶಃ ಸುಬ್ಬಾರೆಡ್ಡಿಗೆ ಎಷ್ಟೇ ಧನ್ಯವಾದಗಳನ್ನು ಈ ಕ್ಷೇತ್ರದ ಜನ ಹೇಳಿದ್ರು ಕೂಡ ಅದು ಕಡಿಮೆನೇ ಇರ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಬ್ಬಾರೆಡ್ಡಿ ತಾನು ಬೆಳೆಸಿದಂತ ಹಣ ತಾನೇ ಇಟ್ಟುಗಳಲ್ಲ, ಅದರಲ್ಲಿ ಒಂದು ಭಾಗವನ್ನ ಈ ನಾಡಿನ ಜನರಿಗೆ, ವಿಶೇಷವಾಗಿ ಬಡವರಿಗೆ ಅದನ್ನ ಹಂಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ಮಾತೃ ಹೃದಯ ಇರೋರು ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದೆ. ದುಡ್ಡಿರೋರೆಲ್ಲ ಮಾಡಲ್ಲ, ದುಡ್ಡು ತಗೊಳ್ತೇ ಇರ್ತಾರೆ, ದುರಾಸೆ ಇನ್ನೂ ಹೆಚ್ಚಾಗುತ್ತೆ. ಆದ್ರೆ ಸುಬ್ಬಾರೆಡ್ಡಿ ಸಂಪಾದನೆನೂ ಮಾಡ್ತಾರೆ, ಸಂಪಾದನೆಯ ಒಂದು ಭಾಗವನ್ನ ಬಡವರಿಗೆ ಹಂಚತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನಾನು ಅದಕ್ಕಾಗಿ ಸುಬ್ಬಾರೆಡ್ಡಿ ಅವರಿಗೆ ಅವ್ರು ಕಂಡ್ರೆ ಬಹಳ ಅಭಿಮಾನ, ನನಗೆ ಬಹಳ ಪ್ರೀತಿ. ಏ ಕೇಳಪ್ಪ ತಮ್ಮ, ಇವತ್ತು ಕರ್ನಾಟಕದಲ್ಲಿ ಕೊರೋನಾ ರೋಗ ಬಂದು 1 ವರ್ಷ 4 ತಿಂಗಳಾಯಿತು. ಇವತ್ತು ತಾನೆ ಪತ್ರಿಕೆಯಲ್ಲಿ ಬಂದಿದೆ, ಜನವರಿ 30, 2020 ಮೊದಲನೇ ಬಾರಿಗೆ ಒಬ್ಬ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗೆ ಬಂತು. ಇವತ್ತು ಪತ್ರಿಕೆಯಲ್ಲಿ ವರದಿಯಾಗಿದೆ ಆ ಯಮನಿಗೆ 2ನೇ ಬಾರಿ ಬಂದಿದೆ ಅಂತೇಳಿ. ಚೈನಾ ದೇಶದ ವುಹಾನ್, ಅಲ್ಲಿ ಮೆಡಿಕಲ್ ಓದ್ತಾ ಇದ್ದಂತ ಹುಡುಗಿ ಅವಳು, ಅವಳಿಗೆ ಅಲ್ಲಿ ಮೊದಲನೇ ಬಾರಿ ಬಂದು ಕೇರಳಕ್ಕೆ ರಜೆ ಬಂದಿದ್ದಾಗ ಆ ರೋಗ ಕಾಣಿಸ್ಕೊಳ್ತು. ಈಗ ಹೆಣ್ಮಗಳಿಗೆ ಮೆಡಿಕಲ್ ಓದ್ತಾ ಇದ್ದಾಳೆ, ಆನ್ಲೈನ್ ನಲ್ಲಿ ಮಾತಾಡ್ತಾ ಇದ್ದಾಳೆ.